ಈಗ ಆರ್ ಎಸ್ ಎಸ್ ನಲ್ಲಿ 80% ಬ್ರಾಹ್ಮಣರು ಇದ್ದಾರೆ. ಈಗ ಅವ್ರಿಗೆ ಹಲಾಲ್ ಕಟ್ಟಾದ್ರೆ ಜಟ್ಕ ಕಟ್ಟಿ ಆದ್ರೆ ಅವ್ರು ಯಾವ್ದು ತಿನ್ನಲ್ಲ. ಈ ಕಾಳಿ ಸ್ವಾಮಿ ತಗೊಂಡಾಗ ಅವ್ರಿಗೆ ತಿನ್ನಿಸ್ತಾರೋ ಚಿಕನ್ ಇಲ್ಲ. ಸೊ ಹಾಗ ಇದಕ್ಕೆ ಹಿಂದೂ ಅನ್ನಕ್ಕಂತ ಕಲರ್ ಕೊಡಕ್ ನಾನು ತಯಾರಿಲ್ಲ. ನಂಬರ್ ಒನ್. ನಂಬರ್ ಟೂ, ಕಟ್ ಮಾಡೋದು ಅಲ್ಲ. ಯಾವ ರೀತಿ ಪ್ರಾಣಿ ಕಟ್ ಮಾಡಬೇಕು ವೈಜ್ಞಾನಿಕವಾಗಿ ಇದು ಪ್ರೂವ್ ಆಗಿದೆ. ಇದನ್ನು ಯಾರು ಹೇಳಬೇಕು? ವೆಟರ್ನರಿ ಡಾಕ್ಟ್ರು. ವೆಟರ್ನರಿ ಡಾಕ್ಟ್ರಿಗೆ ಕೇಳಿ ಜಟ್ಕ ಮಾಡಿದರೆ ಹಲಾಲ್ ಕಟ್ ಮಾಡಿದರೆ, ಕಟ್ ಮಾಡಿದರೆ ಜಟ್ಕ ಮಾಡಿದರೆ, ಕಟ್ ಮಾಡಿದರೆ ಬ್ಲಡ್ ಏನಿದೆ ಅಂತ ಹೇಳಿದ್ರೆ ಆ ಪ್ರಾಣಿ ಎಷ್ಟು ಕುಣಿಯತ್ತೋ ಒದ್ದಾಡುತ್ತೋ ಅಷ್ಟೇ ಬ್ಲಡ್ಡು ಹೊರಗೆ ಬರುತ್ತೆ. ಒಂದೇ ಸಲ ನೀವು ಕಟ್ ಮಾಡಿಬಿಟ್ರೆ ಆ ಪ್ರಾಣಿ ಒದ್ದಾಡಲ್ಲ. ಅವಾಗ ಏನಾಗುತ್ತೆ, ಕೆಟ್ಟ ಬ್ಲಡ್ಡು ಆ ಪ್ರಾಣಿ ದೇಹದಲ್ಲಿ ಉಳ್ಕೊಳ್ಳುತ್ತೆ. ಉಳ್ಕೊಂಡಾಗ ಆ ಮಟನ್ನು ಆ ಮಾಂಸ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದು ನಾವು ಹೇಳಿದ್ದಲ್ಲ, ವೆಟರ್ನರಿಗಳು ಹೇಳ್ತಕ್ಕಂಥದ್ದು. ಇದು ಸೈಂಟಿಫಿಕಲ್ ಉದಾಹರಣೆಗೆ ಈ ಕೂತು ಉಚ್ಚೆ ಒಯ್ದ್ರೆ, ನಿಂತು ಉಚ್ಚೆ ಒಯ್ದ್ರೆ ಯೂರಾಲಜಿಸ್ಟಿಗೆ ಕೇಳಿ. ನಾಳೆ ಅವ್ರು ಹೇಳ್ಬೋದು ಕಾಳಿ ಸ್ವಾಮಿ ಸಾಬ್ರೆಲ್ಲ ಕೂತು ಉಚ್ಚೆ ಒಯ್ತಾರೆ, ನಾವು ನಿಂತ್ಕೊಂಡೇ ಉಚ್ಚೆ ಒಯ್ತೀವಿ, ಯಾರು ಬೇಡ ಅನ್ನೋರೇ. ಆದರೆ ವೈಜ್ಞಾನಿಕವಾಗಿ ಏನು ಹೇಳ್ತಾರೆ, ಕೂತು ನೀರು ಕುಡಿದ್ರೆ ಮಂಡಿ ನೋವು ಬರುತ್ತೆ, ನಿಂತು ನೀರು ಕುಡಿದ್ರೆ, ಕೂತು ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ರಾತ್ರಿ 10 ಗಂಟೆ ಮೇಲೆ ನೀರು ಕುಡಿಬಾರ್ದು, ನೀರು ಕುಡಿದ್ರೆ ಕಿಡ್ನಿಗೆ ಎಫೆಕ್ಟ್ ಆಕೈತೆ. ಇವೆಲ್ಲವೂ ಕೂಡ ವೈಜ್ಞಾನಿಕವಾಗಿರ್ತಕ್ಕಂಥ ಮಾತನ್ನು ಇಸ್ಲಾಂ ಧರ್ಮ ಹೇಳಿದೆ. ಇದನ್ನು ಇದಕ್ಕೆ ನೀವು ಜಾತಿ ಬಣ್ಣ ಕಟ್ಟಿ ಅವ್ರು ಹೇಳ್ತಾರಲ್ಲ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.